ಕನ್ನಡ ಡಿಂಬಿಂಬಕ್ಕೆ ಸಿದ್ಧವಾಯಿತು ಕುಂದಾನಗರಿ, ಕನ್ನಡಿಗರ ಆತ್ಮಸಾಕ್ಷಿಗೆ ಬೆಳಗಾವಿಯಲ್ಲಿ ಜಯಭೇರಿ, ಬೆಳಗಾವಿ ರಾಜ್ಯೋತ್ಸವಕ್ಕೆ ಸಕಲವೂ ತಯಾರಿ. ಆರ್ಸಿಪಿ ಒಪ್ಪಂದ, ರೈತರ ಮರಣಶಾಸನ, ಕೇಂದ್ರ ಸರ್ಕಾರದ ವಿರುದ್ಧ ಅನ್ನದಾತರ ವಾಗ್ಬಾನ, ಕೇಂದ್ರದ ತಪ್ಪು ನಿರ್ಧಾರಕ್ಕೆ ಬಲಿಯಾಗುತ್ತಾ ರೈತನ ತುತ್ತು ಅನ್ನ. ಯಡಿಯೂರಪ್ಪ ಸರ್ಕಾರದಿಂದ ಕಲ್ಯಾಣ ಭಾಗ್ಯ ಘೋಷಣೆ, ಸಾಮೂಹಿಕ ವಿವಾಹಕ್ಕೆ ಮುದ್ರಾ ಇಲಾಖೆಯ ಮನ್ನಣೆ, ಹಲವು ನಿಯಮಗಳಿಂದ ಸರ್ಕಾರದ ಪರಿಗಣನೆ. ಸ್ವಾಗತ, ನಾನು ಪ್ರಸಾದ್. ರಾಜ್ಯೋತ್ಸವಕ್ಕೆ ಬೆಳಗಾವಿಯ ತಯಾರಿ ದಿನದಿಂದ ದಿನಕ್ಕೆ ರಂಗೇರಿದೆ. ನಿನ್ನೆ ಕೂಡ ಬಹುತೇಕ ರಾಜ್ಯೋತ್ಸವದ ತಯಾರಿ ಮುಗಿಸಿದ ಮಹಾನಗರ ಪಾಲಿಕೆ ಇಂದು ಕೂಡ ಎಲ್ಲ ರೀತಿಯಲ್ಲೂ ಸಿದ್ಧತೆ ನಡೆಸಿತು. ಅಷ್ಟೇ ಅಲ್ಲ, ರಾಜ್ಯ ಮೀಸಲು ಪೊಲೀಸ್ ಪಡೆಯನ್ನ ಬೆಳಗಾವಿಯಲ್ಲಿ ಈಗಾಗಲೇ ನಿಯೋಜಿಸಲಾಗಿದೆ. ಹೇಗಿದೆ ಗೊತ್ತಾ ನಮ್ಮ ಬೆಳಗಾವಿಯ ರಾಜ್ಯೋತ್ಸವದ ರಂಗು? ಇಲ್ಲಿದೆ ಡೀಟೇಲ್ಸ್. ಪ್ರವಾಹದ ಮಧ್ಯೆಯೂ ಮೇರೆ ಮೀರಲಿರುವ ಬೆಳಗಾವಿ ಕನ್ನಡ ರಾಜ್ಯೋತ್ಸವಕ್ಕೆ ಎರಡು ದಿನ ಮುಂಚೆ ಆಡಳಿತ ಹಾಗೂ ಸಂಘ ಸಂಸ್ಥೆಗಳಿಂದ ಅಹೋರಾತ್ರಿ ತಯಾರಿ ನಡೆದಿದೆ. ಜನಜಂಗುಳಿ ಒಕ್ಕುಳಿಗೆ ಸಾಕ್ಷಿಯಾಗುವ ನಗರದ ಚೆನ್ನಮ್ಮ ವೃತ್ತದಲ್ಲಿ ಮಹಾನಗರ ಪಾಲಿಕೆ ವತಿಯಿಂದ ಸಿಂಗರಿಸುವ ಕಾರ್ಯ ನಡೆದರೆ ಸಂಘಟನೆಗಳ ವೇದಿಕೆಯಲ್ಲಿ ನಿರ್ಮಾಣದಲ್ಲಿ ತೊಡಗಿದ್ದಾರೆ. ಚೆನ್ನಮ್ಮ ಪುತ್ಥಳಿಯನ್ನು ಅಲಂಕಾರಗೊಳಿಸಿದ್ದು ರಸ್ತೆಯ ವಿಭಾಜಕಗಳಿಗೆ ಬಣ್ಣ ಬಳಿಯುವ ಕಾರ್ಯ ಗಮನ ಸೆಳೀತಾ ಇದೆ. ಹೂವಿನ ಅಲಂಕಾರ, ದೊಡ್ಡ ದೊಡ್ಡ ಸ್ವಾಗತದ ಕಮಾನುಗಳು, ದೀಪಾಲಂಕಾರ, ತೋರಣ ಕಟ್ಟುವ ಕಾರ್ಯ ಬಿರುಸಿನಿಂದ ಸಾಗಿದ್ದು ಬಂದೋಬಸ್ತ್ಗಾಗಿ ಪಾಲಿಕೆ ಪೊಲೀಸ್ ಸೇರಿ ಬ್ಯಾರಿಕೇಡಿಂಗ್ ಹಾಕಲಾಗ್ತಾ ಇದೆ. ಈ ಬಾರಿ ಇಂದಿನ ವರ್ಷದಂತೆ ರಾಜ್ಯೋತ್ಸವ ನಡೆಯಲಿದ್ದು ಪ್ರವಾಹದ ನೋವಿನ ಮಧ್ಯೆ ಅಭಿಮಾನಿಗಳು ಮಾನಸಿಕವಾಗಿಯೇ ಅದ್ಧೂರಿಗೆ ಸ್ವಯಂ ನಿರ್ಬಂಧ ಹಾಕಿಕೊಂಡಿದ್ದಾರೆ. ನವೆಂಬರ್ 1ರಂದು ಬೆಳಗ್ಗೆ ಕರವೇ, ಕಯುವೆ, ಸರ್ವೋದಯ ಸಂಘಟನೆ ಸೇರಿ ಎಲ್ಲ ಸಂಘಟನೆಗಳು ಸಾಂಸ್ಕೃತಿಕ ಧಾರ್ಮಿಕ ಕಾರ್ಯಕ್ರಮ ಹಮ್ಮಿಕೊಂಡಿವೆ. ಬೆಳಗಾವಿ ರಾಜ್ಯೋತ್ಸವಕ್ಕೆ ದಿನದ ಬಾಕಿ ಹಿನ್ನೆಲೆಯಲ್ಲಿ ಬಿರುಸಿನ ಚಟುವಟಿಕೆಗಳು ಗಮನ ಸೆಳೆದಿವೆ. ಖಾನಾಪುರ ತಾಲೂಕಿನ ಲಿಂಗನಮಠ ಗ್ರಾಮದಲ್ಲಾದ ಬ್ಯಾಂಕ್ಗಳು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ತನಿಖೆಗೆ ಸರ್ಕಾರಿ ಶಾಲೆಯ ಪ್ರಾಂಶುಪಾಲೆ ಸಹಕರಿಸ್ತಾ ಇಲ್ಲ. ಈ ಹಿನ್ನೆಲೆಯಲ್ಲಿ ಲಿಂಗನಮಠ ಗ್ರಾಮ ಪಂಚಾಯತಿಯ ಅಧ್ಯಕ್ಷ ಮಾತನಾಡಿ, ಮೊದಲು ಪ್ರಾಂಶುಪಾಲೆಯನ್ನ ವರ್ಗಾಯಿಸಿ ಮಕ್ಕಳ ಭವಿಷ್ಯ ಉಳಿಸಬೇಕು ಅಂತ ಎಂದು ತಹಸೀಲ್ದಾರ್ಗೆ ಮನವಿ ಸಲ್ಲಿಸಿದ್ರು. ಈ ಬಗ್ಗೆ ಒಂದು ಸವಿಸ್ತಾರ ವರದಿ ಇಲ್ಲಿದೆ ನೋಡಿ. ಬೆಳಗಾವಿ ಜಿಲ್ಲೆಯ ಖಾನಾಪುರ ತಾಲೂಕಿನ ಲಿಂಗನಮಠ ಗ್ರಾಮದ ಮಕ್ಕಳ ಶ್ರೇಯೋಭಿವೃದ್ಧಿಯ ಕನಸು ಕಂಡ ಗ್ರಾಮದ ಹಿರಿಯ ದಿವಂಗತ ರಾಜಪ್ಪ ಮಾಟೋಳಿ ಕೋಟ್ಯಾಂತರ ರೂಪಾಯಿ ಬೆಲೆ ಬಾಳುವ ಜಮೀನನ್ನು ಶಾಲೆಗೆ ದಾನ ಮಾಡಿದ್ದು ಶಾಲೆ ಅಭಿವೃದ್ಧಿ ಕಾಣುವುದರ ಹೊರತಾಗಿ ಇಂತಹ ಮುಖ್ಯೋಪಾಧ್ಯಾಯರಿಂದ ಶಾಲೆ ಹೆಸರು ಕೆಡಿಸುವಂತಾಗಿದೆ. ಮಕ್ಕಳು ಶಾಲೆಯನ್ನು ತೊರೆದು ಬೇರೆ ಶಾಲೆಗಳಿಗೆ ದಾಖಲಾತಿ ಪಡೆಯುವ ಪರಿಸ್ಥಿತಿ ನಿರ್ಮಾಣವಾಗಿದೆ ಅಂತ ಲಿಂಗನಮಠ ಗ್ರಾಮ ಪಂಚಾಯತಿ ಅಧ್ಯಕ್ಷ ಡಾಕ್ಟರ್ ಕೆಬಿ ಹಿರೇಮಠ ಹೇಳಿದರು. ಖಾನಾಪುರ ತಾಲೂಕಿನ ಲಿಂಗನಮಠ ಗ್ರಾಮದ ಪ್ರೌಢಶಾಲೆಯ ಆವರಣದಲ್ಲಿ ಬುಧವಾರದಂದು ಬ್ಯಾಂಕ್ ದರೋಡೆ ಪ್ರಕರಣದಲ್ಲಿ ಲಿಂಗನಮಠ ಗ್ರಾಮದ ಪ್ರೌಢಶಾಲೆಯ ಮುಖ್ಯೋಪಾಧ್ಯಾಯ ಜ್ಯೋತಿ ಭಂಡಾರಿ ಪೊಲೀಸ್ ಇಲಾಖೆಯ ತನಿಖೆಗೆ ಅಡ್ಡಿಪಡಿಸಿದ್ರಿಂದ ಅವರನ್ನು ವರ್ಗಾವಣೆ ಮಾಡುವ ಕುರಿತು ಗ್ರಾಮಸ್ಥರಿಂದ ತಹಸೀಲ್ದಾರ್ ಶಿವಾನಂದ ಉಳೆಗಡ್ಡಿ ಮನವಿ ಸಲ್ಲಿಸಿ ಮಾತನಾಡಿದರು. ಲಿಂಗನಮಠ ಗ್ರಾಮದ ಪ್ರೌಢಶಾಲೆಯ ಮುಖ್ಯೋಪಾಧ್ಯಾಯ ಜ್ಯೋತಿ ಭಂಡಾರಿ ಸುಮಾರು ವರ್ಷದಿಂದ ಕಾರ್ಯನಿರ್ವಹಿಸ್ತಾ ಇದ್ದು ವಿದ್ಯಾರ್ಥಿಗಳಿಗೆ ಕಿರುಕುಳ ನೀಡ್ತಾ ಇದ್ದಾರೆ. ಪಾಲಕರು ಹಾಗೂ ಹಳೆಯ ವಿದ್ಯಾರ್ಥಿಗಳು ಶಿಕ್ಷಣಕ್ಕೆ ಸಂಬಂಧಿಸಿದ ದಾಖಲೆಗಳನ್ನು ಪಡೆಯಲು ಹೋದಾಗ ಸರಿಯಾಗಿ ಸ್ಪಂದನೆ ನೀಡದೆ ಸರ್ಕಾರಿ ಸೇವೆಗೆ ಸೇರಲು ಪ್ರಯತ್ನಿಸುತ್ತಿರುವ ಹಳೆಯ ವಿದ್ಯಾರ್ಥಿಗಳ ನಡತೆ ಪ್ರಮಾಣ ಪತ್ರವನ್ನು ಸಮಯಕ್ಕೆ ಸರಿಯಾಗಿ ದಾಖಲೆಗಳನ್ನು ನೀಡದೆ ಶಾಸಕರೇ ಖುದ್ದಾಗಿ ಬಂದು ನಡತೆ ಪ್ರಮಾಣ ಪತ್ರವನ್ನು ಕೊಡಿಸಿರುವ ಉದಾಹರಣೆ ಕೂಡ ಇದೆ. ಅನಾವಶ್ಯಕವಾಗಿ ಕಾಲಹರಣ ಮಾಡಿ ವಿದ್ಯಾರ್ಥಿಗಳ ಭವಿಷ್ಯಕ್ಕೆ ಕೂತು ತರುವಂತಹ ವ್ಯವಸ್ಥೆಯನ್ನು ಮಾಡುತ್ತಿದ್ದಾರೆ. ಈ ವಿಷಯದ ಕುರಿತು ಮಕ್ಕಳು ಶಾಲೆಯನ್ನು ಬಹಿಷ್ಕರಿಸಿದಾಗ ಮುಖ್ಯೋಪಾಧ್ಯಾಯ ವರ್ಗಾವಣೆ ಕುರಿತು ಗ್ರಾಮಸ್ಥರೆಲ್ಲರೂ ಸೇರಿ ಸಂಬಂಧಪಟ್ಟ ಇಲಾಖೆಗೆ ತಿಳಿಸಿದರೂ ಕೂಡ ಇತ್ತ ಗಮನ ಹರಿಸದೆ ಇರೋದು ತುಂಬ ವಿಷಾದಕರ ಸಂಗತಿ. ಈ ವಿಷಯಕ್ಕೆ ಸಂಬಂಧಪಟ್ಟಂತೆ ಪಾಲಕರು ವಿಚಾರಿಸಿದ್ರೆ ಅವರ ಜೊತೆ ವರ್ತನೆ ಸರಿಯಾಗಿಲ್ಲ, ಶಾಲೆ ಸರಿಯಾದ ಸಮಯಕ್ಕೆ ಹಾಜರಾಗೋದಿಲ್ಲ, ಶಾಲೆ ಸಮಯಕ್ಕಿಂತ ಹೆಚ್ಚಾಗಿ ಕೋರ್ಟು ಕಚೇರಿಗೆ ಸುತ್ತಾಂತ ಕಾಲಹರಣ ಮಾಡ್ತಾರೆ, ಪಾಲಕರು ಪ್ರೌಢಶಾಲೆಗೆ ಭೇಟಿ ನೀಡಲು ಹೋದಾಗ ವಿಡಿಯೋ ರೆಕಾರ್ಡಿಂಗ್ ಮಾಡಿ ಬೆದರಿಸಿ ಕಳಿಸ್ತಾರೆ, ಗ್ರಾಮದ ಹಿರಿಯರು ವಿಚಾರಿಸಲು ಹೋದ್ರೆ ಅವರ ಮೇಲೆ ಕ್ರಿಮಿನಲ್ ಮೊಕದ್ದಮೆಯನ್ನು ಹಾಕಿ ಬೆದರಿಕೆಯನ್ನು ಉಂಟು ಮಾಡಿದ ಘಟನೆ ಕೂಡ ಇದೆ. ಶಾಲೆ ಸುತ್ತಮುತ್ತ ಯಾರು ಹೋಗದ ಹಾಗೆ ವಾತಾವರಣ ನಿರ್ಮಾಣ ಮಾಡಿದ್ದಾರೆ. ಹಾಗಾಗಿ ಯಾವುದೇ ಅಧಿಕಾರಿಗಳಿಗೆ ಕ್ಯಾರೆ ಅನ್ನದೆ ರಾಜಕೀಯ ಪ್ರವಾಹದಿಂದ ಬೇರಿ ಇಲ್ಲಿಯೇ ಬೇರು ಬಿಟ್ಟಿದ್ದು ವಿದ್ಯಾರ್ಥಿಗಳ ಕುಂದು ಕೊರತೆ ಕೇಳುವವರು ಯಾರೂ ಇಲ್ಲದಂತಾಗಿದೆ. ಈ ಕಾರಣದಿಂದಾಗಿ ಮುಖ್ಯೋಪಾಧ್ಯಾಯನಿಯ ಕಿರುಕುಳ ತಳದೆ ಶಿಕ್ಷಕರು ಕಣ್ಣೀರುತ್ತ ವರ್ಗಾವಣೆಯನ್ನು ಬಯಸಿ ಹೋಗಿದ್ದಾರೆ. ಇಂತಹ ಸ್ಥಿತಿಯನ್ನರಿತ ಎಸ್ಡಿಎಂಸಿ ಸಮಿತಿಯವರು ಇವರ ದುರಾಡಳಿತಕ್ಕೆ ಬೇಸತ್ತು ಸಾಕಷ್ಟು ಬಾರಿ ಅವರನ್ನ ವರ್ಗಾವಣೆ ಮಾಡುವಂತೆ ನಿರ್ಣಯಿಸಿ ಮೇಲಾಧಿಕಾರಿಗಳಿಗೆ ಸಲ್ಲಿಸಿದ ದಾಖಲೆಗಳು ಕೂಡ ಇವೆ.
ಈ ವಿಷಯಕ್ಕೆ ಸಂಬಂಧಪಟ್ಟಂತೆ ವರ್ಗಾವಣೆಯಾಗದೆ ಇದ್ದರಿಂದ ಮುಖ್ಯೋಪಾಧ್ಯಾಯಿನಿಯಾದ ಪಾಳಕಿಗೆ ಸಹಿಸದೆ ಬೇಸತ್ತು ಎಸ್ಡಿಎಂಸಿ ಅಧ್ಯಕ್ಷರು ಸದಸ್ಯರು ರಾಜೀನಾಮೆ ಕೊಟ್ಟು ಹೋಗಿರುವ ಬೇಸರದ ಸಂಗತಿಗಳು ಕೂಡ ಇವೆ. ಈ ರೀತಿ ಮುಂದುವರೆದರೆ ಇದೇ ವರ್ಷ ಶಾಲೆ ಮುಚ್ಚುವ ಪರಿಸ್ಥಿತಿ ಬಂದರೂ ಬರಬಹುದು. ಈ ಕಾರಣದಿಂದ ಸುಮಾರು ವಿದ್ಯಾರ್ಥಿಗಳು ಮುಖ್ಯೋಪಾಧ್ಯಾಯ ವರ್ತನೆಗೆ ಬೇಸತ್ತು ಬೇರೆ ಶಾಲೆಗಳಿಗೆ ದಾಖಲಾತಿಗಳನ್ನು ಪಡೆದಿದ್ದಾರೆ. ಮುಖ್ಯೋಪಾಧ್ಯಾಯರು ತಮ್ಮ ಹುದ್ದೆಯನ್ನು ಕಾಯ್ದುಕೊಳ್ಳುವ ಸಲುವಾಗಿ ಬೇರೆ ಗ್ರಾಮದ ಮಕ್ಕಳ ದಾಖಲಾತಿಗಳನ್ನು ಮಾಡಿಸಿದ್ದಾರೆ. ಮಕ್ಕಳ ಶಿಕ್ಷಣದ ಹಕ್ಕುಗಳಿಗೆ ಬೆಲೆಗೆ ಇಲ್ಲದಂತಾಗಿದೆ. ಈ ಹಿನ್ನೆಲೆಯಲ್ಲಿ ಕರ್ವೇ ಅಧ್ಯಕ್ಷ ಮಹಾಂತೇಶ ಸಂಗೊಳ್ಳಿ ಮಾತನಾಡಿ, ಲಿಂಗನಮಠ ಗ್ರಾಮದ ಕರ್ನಾಟಕ ವಿಕಾಸ ಗ್ರಾಮೀಣ ಬ್ಯಾಂಕ್ ದರೋಡೆಯಾಗಿದ್ದು ಇದಕ್ಕೆ ಸಂಬಂಧಪಟ್ಟಂತೆ ಎಎಸ್ಪಿ ಪ್ರದೀಪ್ ಕುಂಟೆ ಅವರ ನೇತೃತ್ವದ ಜಿಲ್ಲಾ ಮಟ್ಟದ ತನಿಖಾ ತಂಡ ಲಿಂಗನಮಠ ಗ್ರಾಮಕ್ಕೆ ಬಂದು ತನಿಖೆ ನಡೆಸ್ತಾ ಇದ್ದು, ಬ್ಯಾಂಕ್ನ ಹಿಂಬದಿಯಲ್ಲಿರುವ ಸರ್ಕಾರಿ ಪ್ರೌಢಶಾಲೆಯ ಮೈದಾನದಿಂದ ಕಳ್ಳರು ಹಾದು ಹೋಗಿರುವುದನ್ನು ಪೊಲೀಸ್ ವಾಹನದಿಂದ ಪತ್ತೆಯಾಗಿದ್ದು, ಈ ಕುರಿತು ಹೆಚ್ಚಿನ ತನಿಖೆಗಾಗಿ ಪ್ರೌಢಶಾಲೆ ಆವರಣದಲ್ಲಿ ಸಿಸಿಟಿವಿ ದೃಶ್ಯಾವಳಿಗಳನ್ನು ಪರಿಶೀಲಿಸಲು ಶಾಲೆಗೆ ಭೇಟಿ ನೀಡಿ ಲಿಖಿತ ಮನವಿ ನೀಡಿದ್ದು, ಪೊಲೀಸ್ ಇಲಾಖೆಯ ತಂಡದ ಸಹಕಾರಕ್ಕೆ ನೀಡದೆ ತನಿಖೆಗೆ ಅಡ್ಡಿಪಡಿಸಿದ್ದಾರೆ. ಈ ಮುಖ್ಯೋಪಾಧ್ಯಾಯನಿಯ ವರ್ತನೆಯನ್ನು ಕಂಡು ಗ್ರಾಮಸ್ಥರು ಬ್ಯಾಂಕ್ನ ದರೋಡೆ ಪ್ರಕರಣಕ್ಕೂ ಹಾಗೂ ಶಾಲೆಯ ಮುಖ್ಯೋಪಾಧ್ಯಾಯನಿಗೂ ನಂಟಿದೆ ಅಂತ ಅನುಮಾನ ವ್ಯಕ್ತಪಡಿಸಿದ್ದಾರೆ. ಇಂತಹ ಹಲವಾರು ಸಮಸ್ಯೆಗಳು ಉದ್ಭವಿಸಿದಾಗ ಗ್ರಾಮಸ್ಥರಿಗೆ ಶಾಲೆಯ ವಿದ್ಯಾರ್ಥಿಗಳಿಗೆ ಯಾವುದೇ ರೀತಿಯ ಸಹಕಾರ ನೀಡದೆ ತನ್ನ ಕರ್ತವ್ಯವನ್ನು ನಿರ್ಲಕ್ಷ್ಯತನದಿಂದ ಎತ್ತಿ ತೋರಿಸುತ್ತಿದ್ದಾರೆ. ಜೊತೆಗೆ ಈ ಮುಖ್ಯೋಪಾಧ್ಯಾಯನಿಯಿಂದ ಲಿಂಗನಮಠ ಪ್ರೌಢಶಾಲೆಯ ಕರ್ತವ್ಯಕ್ಕೆ ಸೇರುವ ಮುಂಚೆ ಹಾಗೂ ಸೇರಿದ ನಂತರ 5 ವರ್ಷಗಳ ವಿದ್ಯಾರ್ಥಿಗಳ ಸಂಖ್ಯೆ ಹಾಗೂ ಇಂದಿನ ಸದ್ಯದ ವಿದ್ಯಾರ್ಥಿಗಳ ಸಂಖ್ಯೆ ಪರಿಸ್ಥಿತಿ ಗಮನಿಸಿದರೆ ಅಜಗಜಾಂತರ ಕುಂಠಿತವಾಗಿರುವುದು ಕಂಡುಬಂದಿದೆ. ಸದ್ಯದ ಪರಿಸ್ಥಿತಿಯಲ್ಲಿ ಗ್ರಾಮದ ಬೆರಳಿಕೆಯಷ್ಟು ವಿದ್ಯಾರ್ಥಿಗಳು ಮಾತ್ರ ಉಳಿದಿದ್ದಾರೆ. ಉಳಿದೆಲ್ಲ ವಿದ್ಯಾರ್ಥಿಗಳು ಧಾರವಾಡ ಜಿಲ್ಲೆಯ ಅಳ್ಳಾವರ ಪಟ್ಟಣದ ಪ್ರೌಢಶಾಲೆಯಲ್ಲಿ ದಾಖಲಾತಿ ಪಡೆದಿದ್ದಾರೆ. ಬೇರೆ ಶಾಲೆಗಳಿಗೆ ದಾಖಲಾತಿಗಳನ್ನು ಮಾಡಿದ ಮಕ್ಕಳು ಕಿಕ್ಕಿರಿದು ಬಸ್ಗಳಲ್ಲಿ ಸಂಚರಿಸಿ ಸಾವು ನೋವನ್ನು ಅನುಭವಿಸಿದ್ದಾರೆ. ಶಾಲೆಯ ಈ ಪರಿಸ್ಥಿತಿಯನ್ನು ಅವಲೋಕಿಸಿದ್ರೆ ಈ ಊರಿನ ಗ್ರಾಮದ ಮಕ್ಕಳಲ್ಲಿ ನಮ್ಮ ಊರಿನಲ್ಲಿ ಶಾಲೆ ಕಲಿತು ಒಳ್ಳೆಯ ಭವಿಷ್ಯವನ್ನು ರೂಪಿಸಿಕೊಳ್ತಾರೆ ಎಂದು ಕೋಟ್ಯಾಂತರ ರೂಪಾಯಿಗಳ ಬೆಲೆ ಬಾಳುವ ಜಮೀನನ್ನು ದೇಣಿಗೆಯಾಗಿ ಕೊಟ್ಟ ಹರ್ಷದಿಂದ ಕನಸು ಕಂಡಂತಹ ಹಿರಿಯ ಜೀವಿಗಳಿಗೆ ತಣ್ಣೀರೆರಚಿದಂತಾಗಿದೆ. ಇಂತಹ ಮುಖ್ಯೋಪಾಧ್ಯಾಯಿನಿ ನಮ್ಮ ಗ್ರಾಮಕ್ಕೆ ಹಾಗೂ ಶಿಕ್ಷಣಕ್ಕೆ ಮಾರಕವಾಗಿರುತ್ತಾರೆ ಅಂತ ಗ್ರಾಮಸ್ಥರು ಪ್ರಶ್ನೆ ಮಾಡಿದ್ದಾರೆ. ಈ ಮೇಲಿನ ವಿಷಯಗಳನ್ನು ಕೂಲಂಕುಷವಾಗಿ ಪರಿಶೀಲಿಸಿ ಒಂದು ವಾರದೊಳಗೆ ಮುಖ್ಯೋಪಾಧ್ಯಾಯಿನ ವರ್ಗಾವಣೆ ಮಾಡದಿದ್ರೆ ಗ್ರಾಮಸ್ಥರೆಲ್ಲರೂ ಸೇರಿ ಉಗ್ರ ಹೋರಾಟ ಮಾಡೋದಾಗಿ ಎಚ್ಚರಿಸಿದ್ದಾರೆ. ಈ ಒಂದು ಸರ್ಕಾರಿ ಪ್ರೌಢಶಾಲೆ ನಮಗೆ ಇದ್ದು ಇಲ್ಲದಂಗೆ ಆಗೈತಿ. ದೇಣಿಗೆ ಕೊಟ್ಟವರು ಕಣಸ್ಕೊಂಡಿದ್ರು, ನಮ್ಮ ಕೋಟ್ಯಾಂತರ ರೂಪಾಯಿ ಬೆಲೆ ಬಾಳುವಂಥ ಆಸ್ತಿಯನ್ನ ಶಾಲೆಗೆ ಕೊಟ್ಟರು. ನಮ್ಮ ಮೊಮ್ಮಕ್ಕಳು ಮೊಮ್ಮಕ್ಕಳು ವಿದ್ಯಾರ್ಥಿನಿಯರು ಸುರಕ್ಷಿತವಾಗಿ ಶಿಕ್ಷಣ ಕಲ್ತಾ ಊರಿಗೆ ಹೆಸರ ಮತ್ತು ತರಲಿ ಅಂತೇಳಿ ಒಂದು ಉದ್ದೇಶ ಇಟ್ಕೊಂಡಿದ್ರು. ಅದು ಇಂಥ ಒಂದು ಒಳ್ಳೆಯ ವಿದ್ಯಾ ಮಂದಿರಕ್ಕೆ ನಮ್ಮ ಈಗಿನ ಹೆಡ್ಮಾಸ್ಟ್ರು 10 ವರ್ಷದಿಂದ ಇಲ್ಲಿ ತಳ ಊರಿದ್ದಾರೆ. ನಾವು ಸಾಕಷ್ಟು ಬಾರಿ ಉನ್ನತ ಅಧಿಕಾರಿಗಳಿಗೆ ಮನವಿ ಮಾಡಿದ್ರು ಕೂಡ ಯಾರೂ ಸರಿಯಾಗಿ ಸ್ಪಂದಿಸಿಲ್ಲ. ಅವ್ರನ್ನ ಒಂದು ಶಿಕ್ಷಕರ ಒಂದು ಜೀವನದಲ್ಲಿ ವಿದ್ಯಾರ್ಥಿಗಳು ಅವ್ರನ್ನ ಕಾಲ್ಬಿಟ್ಟು ನಮಸ್ಕಾರ ಮಾಡಬೇಕು ಅಂತದ್ ಬಿಟ್ಟು ಆ ವಿದ್ಯಾರ್ಥಿಗಳನ್ನ ನಮಗೆ ಈ ಶಿಕ್ಷಕರು ಬ್ಯಾಡ ಅಂತೇಳಿ ಗುಡಿಯೊಳಗೆ ಸ್ಟ್ರೈಕ್ ಮಾಡಿದ್ರು. ಇದಕ್ಕಿಂತ ಶಿಕ್ಷಕರ ಜೀವನದಾಗ ಕೆಟ್ಟ ದಿನ ಯಾವುದೂ ಅಲ್ಲ. ಅದನ್ನ ಅವ್ರು ನೆನಪಿಟ್ಕೊಂಡು ಅವತ್ತು ತವಾಟ್ ಆಸ್ಪತ್ರೆಗೆ ಹೋಗಬೇಕಾಗಿತ್ತು, ಆದರೂ ಕೂಡ ಹೋಗಲಿಲ್ಲ. ಇಂಥ ಸರ್ಕಾರಿ ಕೆಲಸ ಮಾಡೋ ಇಂಥ ವ್ಯಕ್ತಿಗಳು ನಾನು ಎಂದು ನನ್ನ ಜೀವನದಾಗ ನೋಡಲಿಲ್ಲ. ನಾನು ಗ್ರಾಮ ಪಂಚಾಯತ್ ಅಧ್ಯಕ್ಷನಾಗಿ ಈ ಶಾಲೆ ಕಂಪೌಂಡ್ ಕಟ್ಟಬೇಕು, ಕಂಪ್ಯೂಟರ್ ಮಾದರಿ ಶಾಲೆ ಮಾಡಬೇಕಂತೇಳಿ ನಾನು ಸಾಕಷ್ಟು ಕನಸ್ಕೊಂಡಿದ್ದೆ. ಆದರೆ ಒಂದೇ ವರ್ಷನ ಬಂದ ಒಂದು ಬೇಜಾರುಗಳ ಕಷ್ಟ ಬಂದಿದ್ದೆ. ಆಮೇಲೆ ಇವ್ರ ವರ್ತನೆಗೆ ಬೇಸತ್ತು ನಾನಿಲ್ಲಿ ಬರಕನೇ ಆಗಲಿಲ್ಲ. ಬೆಳಗಾವಿ ಜಿಲ್ಲೆಯಲ್ಲಿ ಬಸ್ ಸಮಸ್ಯೆಗಳ ಅವಾಂತರ ಮತ್ತೆ ಮುಂದುವರೆದಿದೆ. ಬೆಳಗಾವಿ ಜಿಲ್ಲೆಯ ಮುಖ್ಯ ನಗರಗಳಾದ ಹುಕ್ಕೇರಿ ಮತ್ತು ಘಟಪ್ರಭಾ ನಡುವೆ ಸಂಚರಿಸುವ ಬಸ್ಗಳ ಭಜೇತಿಯಿಂದಾಗಿ ವಿದ್ಯಾರ್ಥಿಗಳು ಬಸ್ಗೆ ನೇತುಕೊಂಡು ಸಂಚರಿಸುವ ಪರಿಸ್ಥಿತಿ ನಿರ್ಮಾಣವಾಗಿದೆ. ಈ ಹಿನ್ನೆಲೆಯಲ್ಲಿ ವಿದ್ಯಾರ್ಥಿಗಳು ನರಕ ಯಾತನೆ ಅನುಭವಿಸುತ್ತಿದ್ದಾರೆ. ದಿನನಿತ್ಯ ವಿದ್ಯಾರ್ಥಿಗಳು ಕಿಲೋಮೀಟರ್ ದೂರದಿಂದ ಓದಲು ಖುಷಿ ಖುಷಿಯಾಗಿ ಶಾಲೆ ಕಾಲೇಜಿಗೆ ಹೋಗಬೇಕಾದ್ರೆ ಇಲ್ಲಿ ಹರಸಾಹಸ ಪಡಬೇಕು. ದಿನನಿತ್ಯ ವಿದ್ಯಾರ್ಥಿಗಳು ತಮ್ಮ ಪ್ರಾಣದ ಹಂಗನ್ನ ಬಿಟ್ಟು ಬಸ್ನಲ್ಲಿ ಪ್ರಯಾಣಿಸುತ್ತಿರುವ ದೃಶ್ಯ ಬೆಳಗಾವಿ ಜಿಲ್ಲೆ ಗೋಕಾಕ್ ತಾಲೂಕಿನ ಘಟಪ್ರಭಾ ಪಟ್ಟಣದಲ್ಲಿ ಕಂಡುಬಂದಿದೆ. ಪ್ರತಿನಿತ್ಯ ವಿದ್ಯಾರ್ಥಿಗಳು ಕಿಲೋಮೀಟರ್ ದೂರದಿಂದ ಓದಲು ಘಟಪ್ರಭಾ ಪಟ್ಟಣಕ್ಕೆ ಬಂದರೆ ವಿದ್ಯಾರ್ಥಿಗಳು ವಿದ್ಯಾಭ್ಯಾಸ ಮುಗಿಸಿ ಸಂಜೆ ವೇಳೆ ಮರಳಿ ತಮ್ಮ ಮನೆಗಳಿಗೆ ಹೋಗಬೇಕಾದ್ರೆ ತಮ್ಮ ಪ್ರಾಣವನ್ನು ಅಂಗೈಯಲ್ಲಿ ಹಿಡಿದುಕೊಂಡು ಹೋಗುವ ಪರಿಸ್ಥಿತಿ ಉಂಟಾಗಿದೆ. ಹುಕ್ಕೇರಿಯಿಂದ ವಿದ್ಯಾರ್ಥಿಗಳು ಘಟಪ್ರಭಾ ಪಟ್ಟಣಕ್ಕೆ ಓದಲು ಬಂದರೆ ಮರಳಿ ಘಟಪ್ರಭಾದಿಂದ ಹುಕ್ಕೇರಿಗೆ ಹೋಗಬೇಕಾದ್ರೆ ವಿದ್ಯಾರ್ಥಿಗಳಿಗೆ ಬಸ್ನಲ್ಲಿ ನಿಲ್ಲಿಸ್ತಾರೋ ಇಲ್ಲವೋ ಅನ್ನೋದು ಒಂದು ಕಡೆಯಾದರೆ ಬೇರೆ ಕಡೆಯಿಂದ ಬರುವ ಡಿಪೋ ಬಸ್ಗಳಿಗೆ ಪಾಸ್ ನಡೆಯುತ್ತೋ ಇಲ್ಲವೋ ಅನ್ನೋದು ಮತ್ತೊಂದು ಕಡೆ ಚಿಂತೆಯಾಗಿದೆ. ಈ ರೀತಿ ಘಟನೆ ದಿನನಿತ್ಯ ಘಟಪ್ರಭಾದಿಂದ ಹುಕ್ಕೇರಿಗೆ ಹೋಗುವ ವಿದ್ಯಾರ್ಥಿಗಳು ತಮ್ಮ ಪ್ರಾಣದ ಹಂಗನ್ನ ಬಿಟ್ಟು ಸಂಚರಿಸುತ್ತಿರೋದು ಡಿಪೋ ಅಧಿಕಾರಿಗಳಿಗೆ ಗೊತ್ತಿದ್ರೂ ಸಹ ಜಾನ ಕ್ರೂರರಂತೆ ವರ್ತಿಸುತ್ತಿರೋದು ನಿಜಕ್ಕೂ ಬೇಸರದ ಸಂಗತಿ. ಇಂತ ಪೋಷಕರು ತಮ್ಮ ಮಕ್ಕಳು ಚೆನ್ನಾಗಿ ಓದಿ ಡಾಕ್ಟರೋ ಇಂಜಿನಿಯರೋ ಅಥವಾ ಒಳ್ಳೆಯ ವಿದ್ಯಾವಂತರಾಗಿ ದೇಶದ ದೊಡ್ಡ ವ್ಯಕ್ತಿಗಳಾಗ್ತಾರಂತ ಸಾವಿರಾರು ರೂಪಾಯಿ ಖರ್ಚು ಮಾಡಿ ಸುರಕ್ಷಿತವಾಗಿ ಶಾಲೆಗಳಿಗೆ ಹೋಗಿ ಬರಲಿ ಅಂತ ಆಸೆಯಿಂದ ಕಳಿಸ್ತಾರೆ. ಏನೇ ಇರಲಿ, ಇದಕ್ಕೆ ಸಂಬಂಧಿಸಿದ ಅಧಿಕಾರಿಗಳು ಹಾಗೂ ಡಿಪೋ ಮ್ಯಾನೇಜರ್ ಇನ್ಮೇಲಾದರೂ ಕ್ರಮ ಕೈಗೊಂಡು ವಿದ್ಯಾರ್ಥಿಗಳಿಗೆ ಸುರಕ್ಷಿತವಾಗಿ ತಲುಪಲು ಕ್ರಮ ಕೈಗೊಂಡರೆ ಅಷ್ಟೇ ಸಾಕು.
ಕಾನೂನು ಶಾಸನ ಅಂತಲೇ ಗುರುತಿಸಲಾಗ್ತಾ ಇರೋ ಆರ್ಸಿಪಿ ಯೋಜನೆಯ ಒಪ್ಪಂದಕ್ಕೆ ಸಹಿ ಹಾಕದಂತೆ ಬೆಳಗಾವಿ ಜಿಲ್ಲಾಧಿಕಾರಿಗಳ ಮೂಲಕ ರೈತ ಸಂಘಟನೆಯ ಅಧ್ಯಕ್ಷ ಕೋಡಿಹಳ್ಳಿ ಚಂದ್ರಶೇಖರ್ ನೇತೃತ್ವದಲ್ಲಿ ಇಂದು ಮನವಿ ಸಲ್ಲಿಸಲಾಯಿತು ಮತ್ತು ಬೆಳಗಾವಿಯಲ್ಲಿ ಪ್ರತಿಭಟನೆ ನಡೆಸಲಾಯಿತು. ಈ ಬಗ್ಗೆ ಒಂದಿಷ್ಟು ವರದಿ ಇಲ್ಲಿದೆ ನೋಡಿ. ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಎಫ್ಸಿಸಿಎನ್ಯ ರಾಜ್ಯಾಧ್ಯಕ್ಷ ಕೋಡಿಹಳ್ಳಿ ಚಂದ್ರಶೇಖರ್ ನೇತೃತ್ವದಲ್ಲಿ ಸುಮಾರು 75 ಜನ ರೈತರು ಜಿಲ್ಲಾಧಿಕಾರಿಗಳ ಕಚೇರಿಗೆ ಆಗಮಿಸಿ ಆರ್ಸಿಇಪಿ ಒಪ್ಪಂದವನ್ನು ವಿರೋಧಿಸಿ ಮತ್ತು ವಿವಿಧ ಬೇಡಿಕೆಗಳಿಗೆ ಆಗ್ರಹಿಸಿ ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಧರಣಿ ಕುಳಿತು ತಮಟೆ ಬಾರಿಸ್ತಾ ಹಾಡುಗಳ ಮುಖಾಂತರ ಸದರಿ ಒಪ್ಪಂದವನ್ನು ವಿರೋಧಿಸಿ ಬೆಳಗಾವಿ ಜಿಲ್ಲಾಧಿಕಾರಿಗಳಿಗೆ ಮನವಿ ಸಲ್ಲಿಸಿದರು. ಆರ್ಸಿಇಪಿ ಪ್ರಾದೇಶಿಕ ಸಮಗ್ರ ಸಹಭಾಗಿತ್ವ ಮುಕ್ತ ವ್ಯಾಪಾರ ಒಪ್ಪಂದವು ಆಹಾರ ಮತ್ತು ಕೃಷಿಕ ಕ್ಷೇತ್ರಕ್ಕೆ ದೊಡ್ಡ ಬೆದರಿಕೆಯಾಗಿದ್ದು ಈ ಒಪ್ಪಂದವನ್ನು ರೈತ ವಿರೋಧಿಯಾಗಿದೆ. ಕೇಂದ್ರ ಸರ್ಕಾರ ಒಪ್ಪಂದಕ್ಕೆ ಸಹಿ ಹಾಕಬಾರದು ಅಂತ ಒತ್ತಾಯಿಸಿದ್ರು. ಈ ಒಪ್ಪಂದವನ್ನು ಬರುವ ನವೆಂಬರ್ 4ರಂದು ಚೀನಾದ ಬೀಜಿಂಗ್ನಲ್ಲಿ ಚರ್ಚೆಗೆ ಬಂದು ಸಹಿಗೆ ಬರಲಿದೆ. ಈ ಒಪ್ಪಂದದಿಂದ ಮುಖ್ಯವಾಗಿ ಹಾಲು ಮತ್ತು ಹಾಲಿನ ಉತ್ಪನ್ನಗಳ ಮೇಲೆ ತೀವ್ರ ತರವಾದ ದುಷ್ಪರಿಣಾಮ ಬೀರಲಿದೆ ಅಂತ ಕೋಡಿಹಳ್ಳಿ ಚಂದ್ರಶೇಖರ್ ತಿಳಿಸಿದರು. ಕೇಂದ್ರ ಸರ್ಕಾರವು 15 ದೇಶಗಳೊಂದಿಗೆ ಸೇರಿ ಆರ್ಸಿಇಪಿ ಮುಕ್ತ ವ್ಯಾಪಾರ ಒಪ್ಪಂದ ಮಾಡಿಕೊಳ್ಳಲು ನವೆಂಬರ್ ಬೆಳಗ್ಗೆ ಮಾತುಕತೆಗೆ ಮುಂದಾಗಿದೆ. ಇದಕ್ಕೆ ಸಹಿ ಹಾಕಿದರೆ ನಮ್ಮ ಆಹಾರ ಮತ್ತು ಕೃಷಿ ಕ್ಷೇತ್ರವು ತುಂಬಾ ನಷ್ಟಕ್ಕೆ ಗುರಿಯಾಗುತ್ತೆ. ಈ ಕಾರಣದಿಂದಾಗಿ ಒಪ್ಪಂದಕ್ಕೆ ಸಹಿ ಹಾಕದಿರಲು ಒತ್ತಾಯಿಸಿದರು. ಸದರಿ ಒಪ್ಪಂದಕ್ಕೆ ಸಂಬಂಧಿಸಿದಂತೆ ಈ ದಿವಸ ಎಲ್ಲ ಜಿಲ್ಲಾಧಿಕಾರಿಗಳ ಕಚೇರಿಯ ಮುಂದೆ ರೈತ ಸಂಘಟನೆಗಳು ಪ್ರತಿಭಟನೆ ನಡೆಸ್ತಾ ಇವೆ. ಈ ಬಗ್ಗೆ ಜಿಲ್ಲಾಧಿಕಾರಿಗಳ ಸವಿಸ್ತಾರ ವರದಿಯನ್ನು ಪ್ರಧಾನಮಂತ್ರಿಗಳ ಕಾರ್ಯಾಲಯಕ್ಕೆ ಕಳಿಸಿಕೊಡುವಂತೆ ರೈತರು ವಿನಂತಿಸಿಕೊಂಡರು. ಅದೇ ರೀತಿಯಾಗಿ ಬೆಳಗಾವಿ ನಗರದ ಸಣ್ಣ ರೈತರ ಹಿತದೃಷ್ಟಿಯಿಂದ ಹಲಗಾದಿಂದ ಮಚ್ಚೆ ಗ್ರಾಮದವರೆಗೆ ಆಗುವ ಬೈಪಾಸ್ ರಸ್ತೆಯನ್ನು ರದ್ದುಪಡಿಸಬೇಕಂತ ಆಗ್ರಹಿಸಿದರು. ಈ ವೇಗದ ವಿಷಯಗಳಿಗೆ ಸಂಬಂಧಪಟ್ಟಂತೆ ಹಲಗಾಹಳೆ ಬೆಳಗಾವಿ ಶಹಾಪುರ ಬಡಗಾವ ಅನಗೋಳ ಮಜ್ಗಾವ ಮತ್ತು ಮಚ್ಚೆ ಗ್ರಾಮದ ಸಣ್ಣ ರೈತರ ಹೊಲಗಳು ಹಲಗಾ ಗ್ರಾಮದಿಂದ ಮಚ್ಚೆವರೆಗೆ ಇರುತ್ತೆ. ಆ ಜಮೀನಿನಲ್ಲಿ ವರ್ಷಕ್ಕೆ 3 ಬೆಳೆ ಬರುತ್ತೆ. ಅದು ಫಲವತ್ತಾದ ಭೂಮಿ. ಅಲ್ಲಿ ಹೆದ್ದಾರಿ ಮಾಡೋದು ಸರಿಯಲ್ಲ ಅಂತ ರಾಷ್ಟ್ರೀಯ ಹೆದ್ದಾರಿಯನ್ನ ಕುಂಡಸ್ಕೊಪ್ಪ ಧಾಮನೆ ಯಾರ್ಮಾಳ ರಾಜಹಂಸಗಳ ದೇಸುವಿನಿಂದ ಖಾನಾಪುರ ರಸ್ತೆವರೆಗೆ ಜೋಡಣೆ ಮಾಡಿದ್ರೆ ಸರ್ಕಾರದ ಹಣ ಉಳಿತಾಯವಾಗುತ್ತೆ ಮತ್ತು ಸಣ್ಣ ರೈತರ ಜಮೀನುಗಳು ಉಳುಮೆ ಮಾಡಲು ಅನುಕೂಲವಾಗುತ್ತೆ ಅಂತ ಮನವಿ ಮಾಡಿದ್ದಾರೆ. ಕಬ್ಬಿನ ಬಾಕಿ ಬಿಲ್ಲುಗಳನ್ನ ಕಾರ್ಖಾನೆಗಳು ಬಾಕಿ ಉಳಿಸಿಕೊಂಡಿವೆ. ಈ ತಕ್ಷಣವೇ ಬಾಕಿ ಕೊಡಿಸುವಂತೆ ಆಗ್ರಹಿಸಿದ್ರು. ಈ ವರ್ಷದ ಕಬ್ಬಿಗೆ ಪ್ರತಿ ಟನ್ಗೆ 3,600 ರೂಪಾಯಿ ಕೊಡಬೇಕು ಅಂತ ಒತ್ತಾಯಿಸಿದ್ರು. ಪ್ರವಾಹದ ಪರಿಹಾರ ವಿತರಣೆ ಸರಿಯಾಗಿ ನಡೀತಾ ಇಲ್ಲ. ಸಂತ್ರಸ್ತರಿಗೆ ಬಹಳ ಗಂಭೀರ ಸಮಸ್ಯೆ ಆಗ್ತಾ ಇವೆ. ಸರ್ಕಾರದ ಪರಿಹಾರೋಪಾಯಗಳನ್ನು ಯಾವ ರೀತಿ ಮಾಡುತ್ತಿವೆ ಎಂಬುದನ್ನು ತಿಳಿದುಕೊಳ್ಳಲು ನಮ್ಮ ರೈತ ಸಂಘಟನೆಗಳು ಸುಮಾರು 15,000 ಜನ 7ನೇ ತಾರೀಕಿನಂದು ಬೆಂಗಳೂರು ಮುಖ್ಯಮಂತ್ರಿಗಳ ಮನೆಗೆ ಹೋಗೋದಾಗಿ ತಿಳಿಸಿದರು. ಸದರಿ ವಿಷಯವನ್ನು ಮುಖ್ಯಮಂತ್ರಿಗಳ ಕಾರ್ಯಾಲಯಕ್ಕೆ ತಿಳಿಸಲು ಜಿಲ್ಲಾಧಿಕಾರಿಗಳಿಗೆ ಮನವಿ ಮಾಡಿದರು. ಈ ವೇಳೆ ರವಿ ಸಿದ್ದನ ಮಠ, ಮಹಾಂತೇಶ್ ಹಿರೇಮಠ, ಫಕೀರಪ್ಪ ಮುಕ್ಕಿ, ಹನುಮಂತ ಬಾಳೆಕುಂದ್ರಿ, ಭೂಮೇಶ್ ಬಿರ್ಜಿ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ಚೈನಾ ದೇಶದ ಬೀಜಿಂಗ್ನಲ್ಲಿ ಸಹಿ ಮಾಡಲಿಕ್ಕೆ ತಯಾರಿಯನ್ನು ನಡೆಸಿದರು. ಈ ಒಪ್ಪಂದದ ಪರಿಣಾಮ ಏನಾಗುತ್ತೆ ಅಂಥೇಳಿ ಭಾರತ ಸರ್ಕಾರ ದೇಶದ ಜನರ ಮುಂದೆ ಒಂದಿಷ್ಟು ಚರ್ಚೆಗೆ ಅವಕಾಶವನ್ನು ಕೊಡಬೇಕು, ಪಾರ್ಲಿಮೆಂಟ್ನಲ್ಲಿ ಚರ್ಚೆಗೆ ಅವಕಾಶ ಕೊಡಬೇಕು. ಯಾಕೆ ಇದನ್ನು ವಿರೋಧ ಮಾಡ್ತಕ್ಕಂಥ ಅನಿವಾರ್ಯತೆ ನಮಗೆ ಬಂದಿದೆ ಅಂದರೆ 1995ರಲ್ಲಿ ಏನು WTO ಒಪ್ಪಂದಗಳನ್ನು ಏನು ಸಹಿ ಮಾಡಿದ್ರು ಅದಕ್ಕಿಂತಲೂ ಸೂಕ್ಷ್ಮವಾದಂಥ ಒಪ್ಪಂದ ಇದಾಗಿರುತ್ತೆ. ಈ ಒಪ್ಪಂದದಿಂದಾಗಿ ಕೃಷಿ ಕ್ಷೇತ್ರ ಸಂಪೂರ್ಣವಾಗಿ ಬಳಲುತ್ತೆ ಮತ್ತು ಹಾಳಾಗುತ್ತೆ. ಈ ಒಪ್ಪಂದದಿಂದ ಹೈನುಗಾರಿಕೆ ನಮ್ಮದು ನಾಶ ಆಗುತ್ತೆ. ಈ ಒಪ್ಪಂದದಿಂದ ನಮ್ಮ ರೇಷ್ಮೆ ನಾವು ನೆಲ ಕಚ್ಚಿ ಹೋಗ್ತೇವೆ. ಈ ಒಪ್ಪಂದದಿಂದ ನಮ್ಮ ಕೃಷಿ ಉತ್ಪಾದನೆಗಳು ಏನೇನಿದೆಯೋ ಭಾಳ ಪ್ರಮುಖವಾಗಿ ಈ ಎಲ್ಲ ಒಪ್ಪಂದಗಳು ಇವು ನಮ್ಮ ಮಾರುಕಟ್ಟೆಯನ್ನು ಮಾಡಿಕೊಂಡು ಚೈನಾ ದೇಶ ತನ್ನ ಆರ್ಥಿಕ ವ್ಯವಹಾರವನ್ನು ವೃದ್ಧಿಸ್ಕೊಳ್ಳೋದು. ನಾವು ಕೇಳ್ತೇವೆ ನಮ್ಮ ಪ್ರಧಾನಿಗೆ, ನೀವು ಎಕ್ಸ್ಪೋರ್ಟ್ ಮಾಡಿ
ಏನೇನನ್ನ ನೀವು ಲಾಭ ಮಾಡ್ತೀರಿ ದಯಮಾಡಿ ಪ್ರಧಾನಿಗಳು ದೇಶದ ಜನರಿಗೆ ಹೇಳಬೇಕು. ಈ ಒಪ್ಪಂದ ಆಗೋದ್ರಿಂದ ಬಹಳ ದೊಡ್ಡ ಪೆಟ್ಟು ಕೃಷಿಯ ಮೇಲೆ ಬೀಳ್ತದೆ. ನಾವು ಎಲ್ಲ ಅಂಶಗಳನ್ನು ಕೂಡ ನಾವು ಇದರಲ್ಲಿ ಕೈ ಬಿಡಬೇಕಾಗ್ತದೆ. ನೀವು ಒಂದು ಪಕ್ಷ ಮಾಡ್ಕೋಬೇಕನ್ನೋದಿದ್ರೆ ಕೃಷಿಯನ್ನು ಹೊರತುಪಡಿಸಿ ನೀವು ಒಪ್ಪಂದ ಹಾಕಿಬಿಟ್ಟು ನೀವು ಲಾಭ ಮಾಡಿ ತೋರಿಸಿ ನೋಡೋಣ. ಕಳಸದಂತೆ ಬಂಡೂರಿ ಕಾಮಗಾರಿಯನ್ನು ಆರಂಭಿಸಬೇಕೆಂದು ಕೃಷಿಕ ಸಮಾಜದ ಮುಖಂಡರು ಇಂದು ಬೆಳಗಾವಿಯಲ್ಲಿ ಸುದ್ದಿಗೋಷ್ಠಿ ನಡೆಸಿ ಸರ್ಕಾರಕ್ಕೆ ಆಗ್ರಹಿಸಿದ್ರು. ಹಸಿರು ಪೀಠ ಯೋಜನೆಗೆ ಮುದ್ರೆ ಒತ್ತಿದ್ರು ಕೂಡ ಸರ್ಕಾರ ಕ್ರಮ ಕೈಗೊಳ್ಳದ ಹಿನ್ನೆಲೆಯಲ್ಲಿ ಯಡಿಯೂರಪ್ಪ ಸರ್ಕಾರದ ವಿರುದ್ಧ ಅನ್ನದಾತರು ಆಕ್ರೋಶ ಹೊರಹಾಕಿದ್ರು. ರೈತರ ಯಾವುದೇ ಬೇಡಿಕೆಗಳು ಕಳೆದ 25 ವರ್ಷಗಳಿಂದ ಈಡೇರಿಲ್ಲ, ಈ ಬಗ್ಗೆ ಸರ್ಕಾರದಲ್ಲಿ ಯತ್ನ ಸಹ ನಡೆದಿಲ್ಲ ಅಂತ ರೈತರು ಆಕ್ರೋಶ ಹೊರಹಾಕಿದ್ದಾರೆ ಎಂದು ಬೆಳಗಾವಿಯಲ್ಲಿ ಸುದ್ದಿಗೋಷ್ಠಿ ನಡೆಸಿದ ಅವರು, ಕೃಷಿಕ ಸಮಾಜದ ಮುಖಂಡ ಸಿದ್ದಗೌಡ ಮೋದಿ ಕೇಂದ್ರದಿಂದ ಪರಿಸರಕ್ಕೆ ಅನುಮೋದನೆ ದೊರೆತರೂ ಕೂಡ ಕಳಸಾ ಬಂಡೂರಿ ಹಳತಾರ ಚುರ್ಲಾ ಬೋರ್ಕಿಯಂತಹ ಹಳ್ಳಗಳನ್ನು ಮಲಪ್ರಭೆಗೆ ಸೇರಿಸಲು ಇರುವ ರೈತರ ಬೇಡಿಕೆ ಬಗ್ಗೆ ಸರ್ಕಾರ ಗಮನ ಹರಿಸ್ತಾ ಇಲ್ಲ ಅಂತ ಆರೋಪಿಸಿದ್ರು. ಕೇಂದ್ರ ರಾಜ್ಯ ಸರ್ಕಾರಗಳು ಮತ್ತು ನೆರೆಯ ರಾಜ್ಯಗಳಲ್ಲಿ ಬಿಜೆಪಿ ಅಧಿಕಾರದಲ್ಲಿ ಇರೋದ್ರಿಂದ ಕೂಡಲೇ ಕಳಸಾ ಬಂಡೂರಿ ಕಾಮಗಾರಿ ನಡಿಬೇಕು, ಈಗಾಗಲೇ ಕಳಸಾ ಕಾಮಗಾರಿ ಮುಂದುವರೆದಿದ್ದು ಬಂಡೂರಿ ಕಾಮಗಾರಿ ಕೈಗೆತ್ತಿಕೊಳ್ಬೇಕು ಅಂತ ಆಗ್ರಹಿಸಿದ್ರು. ಕೇಂದ್ರ ಸಚಿವ ಸುರೇಶ್ ಅಂಗಡಿ, ಪ್ರಹ್ಲಾದ್ ಜೋಶಿ, ಇತರ ಸಂಸದರನ್ನ ಒಗ್ಗೂಡಿಸಿ ಕಳಸಾ ಬಂಡೂರಿಗಾಗಿ ಹೋರಾಟ ಮಾಡಬೇಕು ಅಂತ ಆಗ್ರಹಿಸಿದ್ರು. ಆರ್ಎಸ್ ದುರ್ಗೈ, ವೈಎಚ್ ಪಾಟೀಲ್, ದುಂಡಯ್ಯ ಪೂಜಾರ್, ಸುರೇಶ್ ಮರ್ಲಿಂಗ್ನವರ್, ಅಡಿಬೆಪ್ಪ ಕುಂದರಗಿ ಸೇರಿದಂತೆ ಇತರರು ಉಪಸ್ಥಿತರಿದ್ರು. ಬೆಳಗಾವಿಯಲ್ಲಿ ಏಕತಾ ದಿವಸದ ಹಿನ್ನೆಲೆಯಲ್ಲಿ ಪೊಲೀಸ್ ಇಲಾಖೆಯಿಂದ ಏಕತಾ ಊಟ ಆಯೋಜಿಸಿದ್ರು. ಈ ವೇಳೆ ಹಲವು ಹಿರಿಯ ಪೊಲೀಸ್ ಅಧಿಕಾರಿಗಳು ಹಾಜರಿದ್ರು. ಏಕತಾ ದಿವಸದ ಅಂಗವಾಗಿ ಇಂದು ಬೆಳಗಾವಿ ಮಹಾನಗರದ ಕಮಿಷನರೇಟ್ ಅಧಿಕಾರಿಗಳು ಏಕತಾ ಊಟ ನಡೆಸಿದ್ರು. ಕೆಎಸ್ಆರ್ಪಿ ನಗರ ಪೊಲೀಸ್ ಕಮಿಷನರೇಟ್ ಹಾಗೂ ಬೆಳಗಾವಿ ಜಿಲ್ಲಾ ಪೊಲೀಸರು ಭಾಗವಹಿಸಿದ್ರು. ಧೈರ್ಯಂ ಸರ್ವತ್ರ ಸಾಧನಂ ಮ್ಯಾರಥಾನ್ಗೆ ಕಮಿಷನರ್ ವಿಎಸ್ ಲೋಕೇಶ್ ಕುಮಾರ್ ಚಾಲನೆ ನೀಡಿದ್ರು. ಡಿಸಿಪಿ ಯಶೋಧ ವಂಟಗೋಡಿ, ಎಸಿಪಿ ನಾರಾಯಣ ಭರ್ಮನಿ, ಮಹಂತೇಶ್ ಜಿದ್ದಿ ಹಾಗೂ ಅಧಿಕಾರಿಗಳು ಭಾಗವಹಿಸಿದ್ರು. ರಾಮದುರ್ಗ ತಾಲೂಕಿನಲ್ಲಿ ನೇಕಾರರ ಮುಖಂಡರು ಇಂದು ಕಂದಾಯ ಸಚಿವ ಆರ್ ಅಶೋಕ್ ವಿರುದ್ಧ ಆಕ್ರೋಶ ಹೊರಹಾಕಿದ್ರು. ನೇಕಾರರ ಪರಿಹಾರದಲ್ಲಿ ಸಚಿವರು ತಿದ್ದುಪಡಿ ಮಾಡಿ ಸಿಗಬೇಕಿದ್ದ ಪರಿಹಾರಕ್ಕೆ ಕಲ್ಲು ಹಾಕಿದ್ದಾರೆ ಎಂದು ಅಧಿಕಾರಿಗಳು ಮತ್ತು ಸಚಿವ ಆರ್ ಅಶೋಕ್ ವಿರುದ್ಧ ನೇಕಾರರು ಪ್ರತಿಭಟನೆ ನಡೆಸಿದ್ರು. ಕಂದಾಯ ಸಚಿವ ಆರ್ ಅಶೋಕ್ ಅವರಿಗೆ ಕಂದಾಯ ಇಲಾಖೆ ಅಧಿಕಾರಿಗಳಿಗೆ ನೇಕಾರ ವಿರುದ್ಧ ಇರತಕ್ಕಂಥ ಕಂದಾಯ ಅಧಿಕಾರಿಗಳಿಗೆ. ಕಳೆದ ಆಗಸ್ಟ್ ತಿಂಗಳಲ್ಲಿ ಬೆಳಗಾವಿ ಜಿಲ್ಲೆಯಲ್ಲಿ ಉಂಟಾಗಿದ್ದ ಪ್ರವಾಹದಲ್ಲಿ ಹಾನಿಗೊಳಗಾದ ವಿದ್ಯುತ್ ಮಗಗಳಿಗೆ ತಲಾ 25,000 ಪರಿಹಾರ ನೀಡಲು ಮುಖ್ಯಮಂತ್ರಿ ಯಡಿಯೂರಪ್ಪ ಅವರು ನೀಡಿದ ಆದೇಶಕ್ಕೆ ತಿದ್ದುಪಡಿ ಆದೇಶ ಹೊರಡಿಸಿದ ಕಂದಾಯ ಇಲಾಖೆ ಸಚಿವ ಆರ್ ಅಶೋಕ್ ಮತ್ತು ಕಂದಾಯ ಅಧಿಕಾರಿಗಳ ವಿರುದ್ಧ ಇಂದು ಬೆಳಗಾವಿ ಜಿಲ್ಲೆ ರಾಮದುರ್ಗದಲ್ಲಿ ನೇಕಾರರು ಭಾರೀ ರೀತಿಯಲ್ಲಿ ಪ್ರತಿಭಟನೆ ನಡೆಸಿದರು. ರಾಮದುರ್ಗ ತಾಲೂಕಿನ ನೇಕಾರರ ವೇದಿಕೆಯ ವತಿಯಿಂದ ಆಯೋಜಿಸಿದ ಈ ಪ್ರತಿಭಟನೆಯಲ್ಲಿ ಸುಮಾರು 300 ಅಧಿಕ ನೇಕಾರರು ಭಾಗವಹಿಸಿದರು. ಪ್ರತಿಭಟನಾಕಾರರು ಕಂದಾಯ ಸಚಿವ ಆರ್ ಅಶೋಕ್ ಮತ್ತು ಕಂದಾಯ ಅಧಿಕಾರಿಗಳ ವಿರುದ್ಧ ಗೋಷ್ಠಿಗಳನ್ನು ಕೂಗ್ತಾ ಮೆರವಣಿಗೆ ನಡೆಸಿದ್ರಲ್ಲದೆ ತಹಸೀಲ್ದಾರರಿಗೆ ಮನವಿ ಸಲ್ಲಿಸಿದರು. ವಿದ್ಯುತ್ ಮಗಗಳಿಗೆ ತಲಾ 25,000 ರೂಪಾಯಿ ಪರಿಹಾರ ನೀಡಲು ಅಕ್ಟೋಬರ್ 3 ಬೆಳಗಾವಿಯಲ್ಲಿ ನಡೆದ ಸಭೆಯಲ್ಲಿ ಮುಖ್ಯಮಂತ್ರಿಗಳು ಕೈಗೊಂಡ ನಿರ್ಧಾರದಂತೆ ಅಕ್ಟೋಬರ್ 18 ಅಧಿಕೃತ ಆದೇಶ ಹೊರಡಿಸಲಾಗಿತ್ತು. ಆದರೆ ಅಕ್ಟೋಬರ್ 24 ಕಂದಾಯ ಇಲಾಖೆಯು ತಿದ್ದುಪಡಿ ಆದೇಶ ಹೊರಡಿಸಿ ತಲಾ ಮಗಕ್ಕೆ ಬದಲಾಗಿ ಮಗಗಳ ಮಾಲೀಕರಿಗೆ ಕುಟುಂಬಗಳಿಗೆ 25,000 ಪರಿಹಾರ ನೀಡಲು ಜಿಲ್ಲಾಧಿಕಾರಿಗಳಿಗೆ ಸೂಚನೆ ನೀಡಿತು. ಪ್ರವಾಹದಲ್ಲಿ 2 ಮಗಗಳಿಂದ ಹಿಡಿದು 50 ಮಗಗಳನ್ನು ಹಾಳು ಮಾಡಿಕೊಂಡ 100 ಕುಟುಂಬಗಳಿಗೆ ಪ್ರತಿ ಕುಟುಂಬಕ್ಕೆ 25,000 ಪರಿಹಾರ ಕೊಡುವುದು ಅತ್ಯಂತ ಅಸಮಂಜಸ ಮತ್ತು ಅನ್ಯಾಯಕಾರಕ ಕ್ರಮವಾಗುತ್ತೆ. ಆದ್ದರಿಂದ ತಲಾಮತಕ್ಕೆ 25,000 ರೂಪಾಯಿ ಕೊಡಬೇಕೆಂದು ಬೆಳಗಾವಿ ಕನ್ನಡ ಸಂಘಟನೆಗಳ ಕ್ರಿಯಾ ಸಮಿತಿಯ ಅಧ್ಯಕ್ಷ ಅಶೋಕ್ ಚಂದರ್ಗಿ ಮತ್ತು ನಿನ್ನೆ ಬೆಳಗಾವಿ ಜಿಲ್ಲಾಧಿಕಾರಿಗಳಿಗೆ ಮುಖ್ಯಮಂತ್ರಿಗಳಿಗೆ ಮನವಿ ತಿಳಿಸಿದರು. ತಿದ್ದುಪಡಿ ಆದೇಶದ ವಿರುದ್ಧ ಇಂದು ರಾಮದುರ್ಗದಲ್ಲಿ ನಡೆದ ಪ್ರತಿಭಟನಾ ಮೆರವಣಿಗೆಯಲ್ಲಿ ನೇಕಾರ ಮುಖಂಡ ವಿಠಲ್ ಮುರುಡಿ, ಏಕನಾಥ್ ಕೊನೂರ್, ಶಂಕರಪ್ಪ ಮುರುಡಿ, ಮಂಜುನಾಥ್ ಹೊನ್ನುಂಗರ, ಶಿವಾನಂದ್ ಬಳ್ಳಾರಿ, ಶ್ರೀನಿವಾಸ್ ಕುರಡಗಿ, ರಾಮಚಂದ್ರ ಯಾದವಾಡ, ನಾರಾಯಣ ಬೆನ್ನೂರ, ಪ್ರಕಾಶ್ ಸುಳೆಬಾವಿ, ಶಿವಪ್ಪ ಅಕ್ಕಡ್ಡಿ ಸೇರಿದಂತೆ ಮುಂತಾದವರು ಪಾಲ್ಗೊಂಡಿದ್ದರು. ಶಾಶ್ವತ ಪರಿಹಾರಕ್ಕಾಗಿ ಆಗ್ರಹಿಸಿ ಇಂದು ಅಥಣಿಯಲ್ಲಿ ನೆರೆ ಸಂತ್ರಸ್ತರು ತಹಸೀಲ್ದಾರ್ ಕಚೇರಿಯ ಮುಂದೆ ಅಮರನಾಥ ಉಪವಾಸ ಸತ್ಯಾಗ್ರಹ ಹಮ್ಮಿಕೊಂಡಿದ್ದಾರೆ. ಕೃಷ್ಣಾ ನದಿಯ ಹಿನ್ನೀರಿನಿಂದ ಪ್ರವಾಹಕ್ಕೊಳಗಾದ ಸಂತ್ರಸ್ತರಿಗೆ ಅಧಿಕಾರಿಗಳು ಪರಿಹಾರ ಒದಗಿಸುವಲ್ಲಿ ತಾರತಮ್ಯ ಮಾಡಿದ್ದು ಈ ಕ್ರಮವನ್ನು ಖಂಡಿಸಿ ಇಂದು ಪ್ರತಿಭಟನೆ ನಡೆಸಿದರು. ಕೃಷ್ಣಾ ನದಿಯ ಹಿಪ್ಪರಿಗೆ ಅಣೆಕಟ್ಟೆಯ ಹಿನ್ನೀರಿನಿಂದ ಬಾಧಿತವಾಗಿರುವ ಕವಟಕೊಪ್ಪ ಗ್ರಾಮದ 900 ಮನೆಗಳಿಗೆ ಶಾಶ್ವತ ಪರಿಹಾರಕ್ಕೆ ಆಗ್ರಹಿಸಿ ಅಮರನಾಥ ಉಪವಾಸ ಸತ್ಯಾಗ್ರಹ ನಡೆಸಲಾಗ್ತಾ ಇದೆ.
ಬೆಳಗಾವಿ ಜಿಲ್ಲೆಯ ಅಥಣಿ ತಾಲೂಕಿನ ತಹಸೀಲ್ದಾರ್ ಕಚೇರಿಯ ಆವರಣದಲ್ಲಿ ಶಾಮಿಯಾನ ಹಾಕಿ ಪ್ರತಿಭಟನೆ ನಡೆಸಲಾಗ್ತಾ ಇದ್ದು ಉಪವಾಸ ಸತ್ಯಾಗ್ರಹ ಇಂದು ಎರಡನೇ ದಿನಕ್ಕೆ ಮುಂದುವರೆದಿದೆ. ಅಧಿಕಾರಿಗಳು ಸರ್ವೆ ಮಾಡುವ ಸಂದರ್ಭದಲ್ಲಿ ತಾರತಮ್ಯ ಮಾಡ್ತಾ ಇದ್ದು ಇದರಿಂದಾಗಿ ನಿಜವಾದ ಸಂತ್ರಸ್ತರಿಗೆ ಅನ್ಯಾಯವಾಗ್ತಿದೆ ಎಂದು ಹೋರಾಟಗಾರರು ತಮ್ಮ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಸತ್ತಿಗ್ರಾಮದ ಹೊರವಲಯದಲ್ಲಿ ಜಮಖಂಡಿ ತಾಲೂಕಿನ ಹಿಪ್ಪರ್ಗಿ ಬ್ಯಾರೇಜ್ ನಿರ್ಮಾಣ ಮಾಡಿದ್ದು ಈ ಹಿನ್ನೀರಿನಿಂದ ಬಾಧಿತವಾಗಿರುವ ಕವಟಕೊಪ್ಪ ಗ್ರಾಮದ 162 ಕುಟುಂಬಗಳಿಗೆ ಪರಿಹಾರ ಕೊಟ್ಟಿಲ್ಲ. ಅಷ್ಟೇ ಅಲ್ಲದೆ ಸಪ್ತಸಾಗರ, ತೀರ್ಥ, ಇಂಗಳಗಾವ, ದರೂರ, ಅವರು ಕೂಡ ಕೃಷ್ಣಾಳ, ಮೇಳವಾಡ, ಶ್ರೀಕನಸಿ, ಬನಸವಾಡ, ಕಾತರಾಳ ಸೇರಿದಂತೆ 26 ಗ್ರಾಮಗಳ ಗ್ರಾಮಸ್ಥರಿಗೆ ಇನ್ನು ಶಾಶ್ವತ ಪರಿಹಾರ ಸಿಕ್ಕಿಲ್ಲ. ಹಿಪ್ಪರ್ಗಿ ಅಣೆಕಟ್ಟೆ ಹಿನ್ನೀರಿನಿಂದ ಬಾಧಿತವಾಗಿರುವ 14 ವರ್ಷ ಕಲಿಸುತ್ತಾ ಬಂದರೂ ಸಮರ್ಪಕ ಪರಿಹಾರ ಸಿಕ್ಕಿಲ್ಲ. ಅಷ್ಟೇ ಅಲ್ಲದೆ 2 ಸಲ ಕೃಷ್ಣಾ ನದಿ ಪ್ರವಾಹದಿಂದ ಮನೆಗಳನ್ನು ಕಳೆದುಕೊಂಡು ಜಮೀನಿನಲ್ಲಿ ಬೆಳೆಹಾನಿಯಾದರೂ ಸದ್ಯ ಪರಿಹಾರ ಕೊಡಲು ಸಾಧ್ಯವಾಗ್ತಾ ಇಲ್ಲ ಅಂತ ಅಧಿಕಾರಿಗಳು ಹೇಳ್ತಾ ಇದ್ದು ತಮಗೆ ಅನ್ಯಾಯವಾಗ್ತಾ ಇದೆ. ಆದ್ದರಿಂದ ಸದ್ಯ ಹೋರಾಟ ಶಾಂತಿಯುತವಾಗಿ ನಡೀತಾ ಇದೆ. ಉಗ್ರ ಸ್ವರೂಪ ಪಡೆಯುವ ಮೊದಲೇ ತಮಗೆ ನ್ಯಾಯ ಒದಗಿಸಬೇಕೆಂತ ಪ್ರತಿಭಟನಾ ನಿರತರು ಆಗ್ರಹಿಸಿದ್ದಾರೆ. ಪರಿಹಾರ ಯಾರು ಕೊಡಬೇಕಾಗಿತ್ತು, ಯಾರು ನಮಗೆ ನ್ಯಾಯ ಕೊಡಬೇಕಾಗಿತ್ತು, ಅವರು ಇವತ್ತು ಅಸಹಾಯಕರಾಗಿ ಕುಂತಿದ್ದಾರೆ. ನಮಗೆ ಯಾರು ಕೂಡ ನ್ಯಾಯವನ್ನು ಒದಗಿಸುವ ನಿಟ್ಟಿನಲ್ಲಿ ಇವತ್ತು ಹೋರಾಟಗಳನ್ನಾಗಲಿ ಇದಾಗಲಿ ಮಾಡ್ತಾ ಇಲ್ಲ. ಹೀಗಾಗಿ ಬೀದಿಗೆ ಬೀಳುವ ಪರಿಸ್ಥಿತಿಯಲ್ಲಿ ಇರುವಂತ ನಾವು ಇವತ್ತು ನಿನ್ನೆಯಿಂದ ಆಮರಣ ಉಪವಾಸ ಸತ್ಯಾಗ್ರಹವನ್ನ ಆರಂಭಿಸಿದೀವಿ. ಇನ್ನಾದರೂ ಅಧಿಕಾರಿಗಳು ಎಚ್ಚೆತ್ಕೊಂಡು ನಮಗೆ ಶಾಶ್ವತ ಪರಿಹಾರವನ್ನು ಒದಗಿಸ್ತಾರ ಅಂತ ಕಾದು ನೋಡ್ತೀವಿ. ಇವತ್ತಿನ ದಿನ ನಾವು ಸಾಂಕೇತಿಕವಾಗಿ ಶಾಂತಿಯುತವಾಗಿ ಒಂದು ಉಪವಾಸ ಸತ್ಯಾಗ್ರಹವನ್ನು ಆರಂಭ ಮಾಡ್ತಾ ಇದ್ದೀವಿ. ಈ ಹೋರಾಟ ಉಗ್ರ ರೂಪ ಪಡೆಯೋದಕ್ಕೆ ಮುಂಚೆ ಇದಕ್ಕೆ ಸಂಬಂಧಪಟ್ಟವರು ನಮಗೆ ಸ್ಪಂದನೆ ಕೊಡಬೇಕು, ನಮಗೆ ನ್ಯಾಯ ಒದಗಿಸಿಕೊಡ್ಬೇಕು. ಕೌಟ್ಕೊಪ್ಪ ಗ್ರಾಮದ 162 ಕುಟುಂಬಗಳು ಏನು ಇವತ್ತು ಬಾಧಿತ ಆಗಿದ್ದಾವೆ ಅವ್ರಿಗೆ ಎಲ್ರಿಗೂ ಕೂಡ ನ್ಯಾಯ ಸಿಗಬೇಕು. ಅಖಂಡ ಭಾರತದ ಉಕ್ಕಿನ ಮನುಷ್ಯ ಸರ್ದಾರ್ ವಲ್ಲಭಭಾಯಿ ಪಟೇಲ್ ಜನ್ಮದಿನವಾದ ಇಂದು ರಾಮದುರ್ಗ ಪೊಲೀಸರು ಏಕತೆಗಾಗಿ ರ್ಯಾಲಿಯನ್ನ ನಡೆಸಿದ್ರು. ಈ ವೇಳೆ ಹಲವು ಪೊಲೀಸ್ ಅಧಿಕಾರಿಗಳು ಭಾಗಿಯಾಗಿದ್ರು. ಅಖಂಡ ಭಾರತದ ಹರಿಕಾರ ಸರ್ದಾರ್ ವಲ್ಲಭಭಾಯಿ ಪಟೇಲ್ ಅವರ ಜನ್ಮದಿನದ ನಿಮಿತ್ತ ರಾಮದುರ್ಗ ಪೊಲೀಸ್ ವಿಭಾಗವು ರ್ಯಾಲಿ ಮೂಲಕ ಏಕತಾ ದಿನವನ್ನು ಆಚರಿಸಿತು. ರ್ಯಾಲಿಯಲ್ಲಿ ಪೊಲೀಸ್ ಸಿಬ್ಬಂದಿಗಳು ಪಾಲ್ಗೊಂಡಿದ್ದರು. ಬೆಳಗಾವಿ ಜಿಲ್ಲಾ ಪೊಲೀಸ್ ರಾಮದುರ್ಗ ಉಪವಿಭಾಗ ನೇತೃತ್ವದಲ್ಲಿ ಉಕ್ಕಿನ ಮನುಷ್ಯ ಸರ್ದಾರ್ ವಲ್ಲಭಭಾಯಿ ಪಟೇಲ್ ಅವರ ಜಯಂತಿಯನ್ನು ರ್ಯಾಲಿ ಮಾಡುವುದರ ಮೂಲಕ ಅದ್ದೂರಿಯಾಗಿ ಆಚರಿಸಲಾಯಿತು. ರಾಷ್ಟ್ರೀಯ ಏಕತಾ ದಿನ ಅಂಗವಾಗಿ ರಾಷ್ಟ್ರೀಯ ಭಾವೈಕ್ಯತೆ ಮತ್ತು ಭದ್ರತೆಗಾಗಿ ಏಕತೆಗಾಗಿ ಓಟವನ್ನು ರಾಮದುರ್ಗ ಉಪವಿಭಾಗ ಪೊಲೀಸ್ ನೇತೃತ್ವದಲ್ಲಿ ಹಮ್ಮಿಕೊಳ್ಳಲಾಯಿತು. ಸಂಗೊಳ್ಳಿ ರಾಯಣ್ಣ ವೃತ್ತದಲ್ಲಿ ಪ್ರಾರಂಭಿಸಿ ನಂತರ ನಗರದ ವಿವಿಧೆಡೆಯಲ್ಲಿ ರ್ಯಾಲಿಯನ್ನು ಮಾಡಲಾಯಿತು. ಆ ಶಾಸಕನಿಗೆ ರಸ್ತೆ ಕೇಳಿದ್ರೆ ಪೊಲೀಸರಿಂದ ಜೈಲು ಭಾಗ್ಯ ನೀಡಿರುವ ಘಟನೆ ರಾಯಚೂರಿನಲ್ಲಿ ನಡೆದಿದೆ. ಸುಮ್ಮನೆ ಪಾದಯಾತ್ರೆಯ ಮೂಲಕ ರಸ್ತೆಗಾಗಿ ಆಗ್ರಹಿಸಿದ್ದ 100 ಹೆಚ್ಚು ಜನರನ್ನ ಶಾಸಕರ ಕುಮ್ಮಕ್ಕಿನಿಂದ ಪೊಲೀಸರು ಬಂಧಿಸಿದ್ದಾರೆ ಅಂತ 100 ಪ್ರತಿಭಟನಾಕಾರರು ಆಕ್ರೋಶ ಹೊರಹಾಕಿದ್ದಾರೆ. ಈ ಬಗ್ಗೆ ಒಂದು ವರದಿ ಇಲ್ಲಿದೆ ನೋಡಿ. ಒಂದೆಡೆ ಸಂಪೂರ್ಣ ಹಾಳಾಗಿರುವ ರಸ್ತೆಗಳು, ಮತ್ತೊಂದೆಡೆ ರಸ್ತೆ ನಿರ್ಮಿಸಿ ಕೊಡಿ ಅಂತ ಪಾದಯಾತ್ರೆ ಮಾಡುತ್ತಿರುವ ಗ್ರಾಮಸ್ಥರು, ಇನ್ನೊಂದೆಡೆ ಪಾದಯಾತ್ರೆ ಮಾಡುವ 100 ಹೆಚ್ಚು ಜನರನ್ನ ಬಂಧಿಸುತ್ತಿರುವ ಪೊಲೀಸರು. ಎಸ್, ಈ ದೃಶ್ಯಗಳೆಲ್ಲ ಕಂಡು ಬಂದಿದ್ದು ಬಿಸಲ್ನಾಡು ರಾಯಚೂರಿನಲ್ಲಿ. ರಾಯಚೂರು ಜಿಲ್ಲೆಯ ದೇವದುರ್ಗ ತಾಲೂಕಿನ ಮುಷ್ಟೂರು ಗ್ರಾಮದಲ್ಲಿ ದೇವದುರ್ಗ ಶಾಸಕ ಕೆ ಶಿವನಗೌಡ ನಾಯಕ್ ಅವರ ಕ್ಷೇತ್ರ ಅರಕೇರದಿಂದ ಕೇವಲ 8 ಕಿಲೋಮೀಟರ್ ದೂರದಲ್ಲಿರುವ ಮುಷ್ಟೂರು ಗ್ರಾಮಕ್ಕೆ ಸಂಪರ್ಕ ಕಲ್ಪಿಸುವ ರಸ್ತೆ ಸಂಪೂರ್ಣ ಹಾಳಾಗಿ ಹೋಗಿ ಹಲವು ವರ್ಷಗಳೇ ಕಳೆದಿವೆ. ಆದರೆ ರಸ್ತೆ ರಿಪೇರಿ ಕಾರ್ಯ ಮಾತ್ರ ಆಗಿಲ್ಲ, ಅಥವಾ ರಸ್ತೆ ನಿರ್ಮಾಣ ಕಾರ್ಯವಾಗಿ ಇಲ್ಲಿ ನಡೆದಿಲ್ಲ. ಪ್ರತಿಯೊಂದು ಕೆಲಸಕ್ಕಾಗಿ ಅರಕೇರಿ ಗ್ರಾಮಕ್ಕೆ ಗ್ರಾಮಸ್ಥರು ಬರಬೇಕಾದ ಪರಿಸ್ಥಿತಿ ಇದೆ. ಆಸ್ಪತ್ರೆ, ಸರ್ಕಾರಿ ಕಚೇರಿ, ಬ್ಯಾಂಕು, ಸಂತೆ ಅಂತ ಪ್ರತಿನಿತ್ಯ ಅರಕೇರಿ ಗ್ರಾಮವನ್ನು ಅವಲಂಬಿಸಬೇಕಾಗಿದೆ. ಆದರೆ ರಸ್ತೆ ಸಂಪೂರ್ಣ ಹಾಳಾಗಿ ಹೋಗಿ ಹಲವು ವರ್ಷಗಳು ಕಳೆದರೂ ರಸ್ತೆ ರಿಪೇರಿ ಕಾರ್ಯ ಮಾತ್ರ ಆಗಿಲ್ಲ. ಇದರಿಂದ ಬೇಸತ್ತ ಗ್ರಾಮಸ್ಥರು ಹಲವು ಸಂಘಟನೆಗಳ ನೇತೃತ್ವದೊಂದಿಗೆ ಶಾಸಕ ಶಿವನಗೌಡ ನಾಯಕ್ ಅವರ ಸ್ವಕ್ಷೇತ್ರ ಅರಕೇರಕ್ಕೆ ಪಾದಯಾತ್ರೆ ನಡೆಸಲು ಮುಂದಾಗಿದ್ರು. ಆದರೆ ಪಾದಯಾತ್ರೆ ಮಾಡುತ್ತಿದ್ದ 100 ಹೆಚ್ಚು ಜನರನ್ನ ಪೊಲೀಸರು ಬಂಧಿಸಿದ್ರು. ಹೌದು, ರಸ್ತೆ ಮೂಲಭೂತ ಸೌಕರ್ಯಗಳಲ್ಲಿ ಮರೀಚಿಕೆಯಿಂದ ಬೇಸತ್ತ ಗ್ರಾಮಸ್ಥರು ಸಾಕಷ್ಟು ಬಾರಿ ಶಾಸಕರಿಗೆ ಮನವಿ ಮಾಡಿದ್ರು. ಇತ್ತ ಶಾಸಕ ಶಿವನಗೌಡ ಮಾತ್ರ ತಲೆ ಹಾಕಿಲ್ಲ.
ಇದರಿಂದ ಬೇಸತ್ತ ಗ್ರಾಮಸ್ಥರು ಪಾದಯಾತ್ರೆ ಮಾಡುವ ಮೂಲಕ ಶಾಸಕರ ಗಮನಕ್ಕೆ ತರಲು ಹೊರಟಿದ್ರು. ಆದರೆ ಶಾಸಕ ಶಿವನಕೊಡ ನಾಯಕ್ ಆದೇಶದಂತೆ ಪೊಲೀಸರು ಪ್ರತಿಭಟನಾ ನಿರತ ಪಾದಯಾತ್ರೆ ಮಾಡುತ್ತಿದ್ದ 100ಕ್ಕೂ ಹೆಚ್ಚು ಜನರನ್ನ ಬಂಧಿಸಿದ್ರು. ಇದರಿಂದ ಕೆಂಡಾಮಂಡಲರಾದ ಗ್ರಾಮಸ್ಥರು ಮತ್ತು ಪ್ರತಿಭಟನಾಕಾರರು ಕೆ ಶಿವನಕೊಡ ನಾಯಕ್ ಮತ್ತು ಪೊಲೀಸರ ವಿರುದ್ಧ ಕಿಡಿಕಾರಿದ್ರು. ಇತ್ತ ಸ್ಥಳಕ್ಕೆ ಆಗಮಿಸಿದ ದೇವದುರ್ಗ ತಹಸೀಲ್ದಾರ್ ಆದಷ್ಟು ಬೇಗ ರಸ್ತೆ ರಿಪೇರಿ ಮಾಡಿಕೊಡಲಾಗುವುದು ಅಂತ ಭರವಸೆ ನೀಡಿದ್ರು. ಅದೇನೇ ಇರಲಿ, ಹಳ್ಳಿಗಳ ಅಭಿವೃದ್ಧಿಯಿಂದ ದೇಶದ ಅಭಿವೃದ್ಧಿಯ ತಾಹೇತಾರೆ. ಆದರೆ ಜನರಿಂದ ಆಯ್ಕೆಯಾದ ಶಾಸಕರು ಗ್ರಾಮಗಳ ಅಭಿವೃದ್ಧಿಯನ್ನ ಮರೆತಿದ್ದು ಮಾತ್ರ ದುರಾದೃಷ್ಟ. ಇನ್ನಾದರೂ ಶಾಸಕ ಕೆ ಶಿವನಕೊಡ ನಾಯಕ್ ಆದಷ್ಟು ಬೇಗ ಮುಷ್ಟೂರು ಗ್ರಾಮಕ್ಕೆ ರಸ್ತೆ ಸೇರಿದಂತೆ ಮೂಲಭೂತ ಸೌಕರ್ಯಗಳನ್ನ ಪೂರೈಸ್ತಾರ ಅನ್ನೋದನ್ನ ಕಾದು ನೋಡಬೇಕಿದೆ. ಇಂದು ಬೆಂಗಳೂರಿನಲ್ಲಿ ಹುಬ್ಬಳ್ಳಿ ಧಾರವಾಡ ನಗರ ಗ್ರಾಮೀಣ ಕುಡಿಯುವ ನೀರಿನ ಸರಬರಾಜು ಸಮಸ್ಯೆಯ ಬಗ್ಗೆ ಸಚಿವ ಕೆಎಸ್ ಈಶ್ವರಪ್ಪ ಅವರೊಂದಿಗೆ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಮತ್ತು ಬೆಳಗಾವಿ ಧಾರವಾಡ ಜಿಲ್ಲಾ ಉಸ್ತುವಾರಿ ಸಚಿವ ಜಗದೀಶ್ ಶೆಟ್ಟರ್ ಮಾತನಾಡಿದ್ರು ಮತ್ತು ಸಮಸ್ಯೆಯನ್ನು ಬಗೆಹರಿಸುವಂತೆ ಮನವಿ ಮಾಡಿಕೊಂಡ್ರು. ಇಂದು ಬೆಂಗಳೂರಿನ ಕುಮಾರಕೃಪಾ ಅತಿಥಿ ಗೃಹದಲ್ಲಿ ಗ್ರಾಮೀಣಾಭಿವೃದ್ಧಿ, ಪಂಚಾಯತ್ ರಾಜ್, ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆಯ ಸಚಿವ ಕೆಎಸ್ ಈಶ್ವರಪ್ಪ ಅವರೊಂದಿಗೆ ಧಾರವಾಡ ಜಿಲ್ಲಾ ಗ್ರಾಮೀಣ ಕುಡಿಯುವ ನೀರಿನ ಸರಬರಾಜು ಯೋಜನೆ ಕುರಿತು ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ, ಬೃಹತ್ ಮತ್ತು ಮಧ್ಯಮ ಕೈಗಾರಿಕೆ ಸಚಿವ ಜಗದೀಶ್ ಶೆಟ್ಟರ್, ಸ್ಥಳೀಯ ಶಾಸಕರು ಮತ್ತು ಹಿರಿಯ ಅಧಿಕಾರಿಗಳು ಭಾಗವಹಿಸಿ ಚರ್ಚೆ ನಡೆಸಿದ್ರು. ಈ ವೇಳೆ ಕೆಎಸ್ ಈಶ್ವರಪ್ಪ ಕೂಡ ಸಮಸ್ಯೆ ಬಗೆಹರಿಸುವುದಾಗಿ ಭರವಸೆ ನೀಡಿದರು. ಮದುವೆ ಹಾಗೂ ಜೋಡಿಗಳಿಗೆ ಯಡಿಯೂರಪ್ಪ ಸರ್ಕಾರ ಕಲ್ಯಾಣ ಭಾಗ್ಯ ಯೋಜನೆಯನ್ನ ಜಾರಿಗೊಳಿಸಲು ಚಿಂತನೆ ನಡೆಸಿದೆ. ಮುಜರಾಯಿ ಇಲಾಖೆ ಸಚಿವ ಕೋಟಾ ಶ್ರೀನಿವಾಸ ಪೂಜಾರಿ ಈ ಬಗ್ಗೆ ಮಾಧ್ಯಮಗಳಿಗೆ ಮಾಹಿತಿ ನೀಡಿದ್ದು, ನಿರ್ದಿಷ್ಟ ನಿಯಮಗಳನ್ನ ಅನ್ವಯಿಸಿ ಎ ಗ್ರೇಡ್ ಹೊಂದಿರುವ ದೇವಸ್ಥಾನಗಳಲ್ಲಿ ಈ ಯೋಜನೆ ಆಯೋಜಿಸಲಾಗಿದೆ ಅಂತ ತಿಳಿಸಿದ್ರು. ಅನ್ನಭಾಗ್ಯ, ಕ್ಷೀರಭಾಗ್ಯ, ಈ ರೀತಿಯ ನಾನಾ ಭಾಗ್ಯಗಳ ನಡುವೆ ಮದುವೆಯಾಗುವ ನವ ಜೋಡಿಗೆ ಬಿಜೆಪಿ ಸರ್ಕಾರ ಕಲ್ಯಾಣ ಭಾಗ್ಯ ಘೋಷಣೆ ಮಾಡಿದೆ. ಧಾರ್ಮಿಕ ದತ್ತಿ ಇಲಾಖೆಯ ಅಡಿಯಲ್ಲಿ ಬರುವ ಈ ಶ್ರೇಣಿಯ ದೇವಸ್ಥಾನಗಳಲ್ಲಿ ಸಾಮೂಹಿಕ ಮಹೋತ್ಸವ ನಡೆಸಲು ಸರ್ಕಾರ ತೀರ್ಮಾನಿಸಿದೆ. ವರ್ಷದ ಏಪ್ರಿಲ್ 26 ಹಾಗೂ ಮೇ 24ರಂದು ಎರಡು ಬಾರಿ ಸಾಮೂಹಿಕ ವಿವಾಹ ನಡೆಸಲು ಈಗಾಗಲೇ ಸುತ್ತೋಲೆಗಳನ್ನು ಹೊರಡಿಸಲಾಗಿದೆ ಅಂತ ಮುಜರಾಯಿ ಇಲಾಖೆ ಸಚಿವ ಕೋಟಾ ಶ್ರೀನಿವಾಸ ಪೂಜಾರಿ ಸ್ಪಷ್ಟಪಡಿಸಿದ್ದಾರೆ. ವಿಧಾನಸೌಧದಲ್ಲಿ ಮಾತನಾಡಿದ ಅವರು, ದೇವಸ್ಥಾನದ ಆದಾಯದಿಂದಲೇ ಸಾಮೂಹಿಕ ವಿವಾಹ ಮಹೋತ್ಸವ ಮಾಡಲು ತೀರ್ಮಾನಿಸಿದ್ದು, ಇದರಿಂದ ಸರ್ಕಾರದ ಬೊಕ್ಕಸಕ್ಕೆ ಯಾವುದೇ ರೀತಿಯ ತೊಂದರೆ ಆಗಲ್ಲ ಅಂತ ಸಚಿವರು ತಿಳಿಸಿದರು. ಇನ್ನು ಮದುವೆಯಾಗ ಬಯಸುವ ಯುವಕನಿಗೆ 21 ಹಾಗೂ ಯುವತಿಗೆ 18 ವರ್ಷ ತುಂಬಿರಬೇಕು. ಅಲ್ಲದೆ ಪೋಷಕರು ಒಪ್ಪಿದ್ರೆ ಅಂತರ್ಜಾತಿ ವಿವಾಹ, ಪ್ರೇಮ ವಿವಾಹವೂ ಇಲ್ಲಿ ನಡೆಸಬಹುದು. ಇನ್ನು ವಧುವಿಗೆ 40,000 ಬೆಲೆ ಬಾಳುವ 8 ಗ್ರಾಂ ಚಿನ್ನದ ತಾಳಿ, ವಧುವಿಗೆ ಸೀರೆಗಾಗಿ 15,000 ಹಣ ಹಾಗೂ ವರನಿಗೆ 10,000, ವಸ್ತ್ರಕ್ಕಾಗಿ 5,000 ಹಣವನ್ನು ಮದುವೆಯ ನಂತರ ಬ್ಯಾಂಕ್ ಖಾತೆಗೆ ನೀಡಲಾಗುವುದು. ಮದುವೆಯಾಗುವವರು 30 ದಿನಗಳಿಗೂ ಮೊದಲೇ ಹೆಸರು ನೋಂದಾಯಿಸಿಕೊಳ್ಳಬೇಕು ಅಂತ ಶ್ರೀನಿವಾಸ್ ಪೂಜಾರಿ ತಿಳಿಸಿದ್ದಾರೆ. ಎಷ್ಟೊತ್ತು ಸುದ್ದಿ ಕೊಟ್ಟಿದ್ದು ನಾನು ಪ್ರಸಾದ್, ನೋಡ್ತಾ ಇರಿ ಎಸ್ 9 ಟಿವಿ ಸುದ್ದಿ ನಿಮ್ಮಿಂದ ಸದ್ದು ನಮ್ಮಿಂದ.